ವೀಕ್ಷಕರೇ ನಮಸ್ಕಾರ. ನೈವತ್ತಿನ ಬೀದರ್ ಜಿಲ್ಲೆ ಹೊಮನಾಬಾದ್ ತಾಲೂಕಿನಲ್ಲಿ ಒಂದು ಶಿವನಗರದಲ್ಲಿ ಇದ್ದೀನಿ. ಏನಪ್ಪ ಅಂದರೆ ವಿಶೇಷವಾಗಿ ನಿಮ್ಗೆ ಹೇಳಲೇಬೇಕಾಗುತ್ತೆ, ಯಾಕಂದರೆ ಒಂದು ನಿಮ್ಮಲ್ಲಿ ಕಂಪ್ಯೂಟರ್ ಕಲಿಬೇಕಂತೇಳಿ ಹವ್ಯಾಸವಿರುತ್ತೆ, ಮತ್ತು ಅಲ್ಲದೇ ವಿವಿಧ ಕೋರ್ಸ್ಗಳನ್ನು ಕಲಿಬೇಕು. ಮಹಿಳೆಯರಾದರೆ ನಾನು ಟೈಲರಿಂಗನ್ನು ಕಲಿಬೇಕು, ಮುಂತಾದ ಕೋರ್ಸ್ಗಳನ್ನು ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಹಾಗಾದರೆ ಏನಪ್ಪ ಅಂದರೆ ಕೆಲವರ ಹತ್ರ ಏನಿರಲ್ಲ, ಟೈಮ್ ಇರಲ್ಲ, ಇನ್ನು ಕೆಲವೊಬ್ಬರು ಏನಿರ್ತಾರೆ ತೀವ್ರ ಬಡತನದಿಂದ ಇರ್ತಾರೆ. ಇಂಥವರಿಗೋಸ್ಕರ ಏನಿದೆ ರೈಟ್ ಟು ಲಿವ್ ಎನ್ ಜಿ ಒ ವತಿಯಿಂದ ವಿಶೇಷವಾಗಿ ಏನಪ್ಪ ಅಂದರೆ ಉಚಿತವಾಗಿ, ಸಂಪೂರ್ಣವಾಗಿ ಉಚಿತವಾಗಿರುವಂಥ ಏನಪ್ಪ ಅಂದರೆ ಒಂದು ಕಂಪ್ಯೂಟರ್ ಕೋರ್ಸ್ನ, ಅಂದರೆ ಬೇಸಿಕ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಮುಂತಾದ ಕೋರ್ಸ್ಗಳನ್ನು ಕಲಿಸೋ ಸಲುವಾಗಿ ಏನಪ್ಪ ಅಂದರೆ ವಿವಿಧ ರೀತಿಯಾದಂಥ ಒಂದು ಡಿಜಿಟಲ್ ಮಾಧ್ಯಮದ ಮೂಲಕವಾಗಿ ಏನಪ್ಪ ಅಂದರೆ ಬೋಧನೆಯನ್ನು ಮಾಡೋದಲ್ಲದೇ ನಿಮಗೆ ಸಂಪೂರ್ಣವಾಗಿ ಸುಮಾರು 1 ತಾಸು 2 ತಾಸು, ಯಾಕಂದರೆ ನೀವು ಕೆಲವೊಂದು ಕಡೆ ಕಂಪ್ಯೂಟರ್ ಕಲಿಯಲು ಹೋದಾಗ ನಿರ್ದಿಷ್ಟವಾದಂಥ ಸಮಯದವರೆಗೆ ಮಾತ್ರ ನಿಮಗೆ ಕಂಪ್ಯೂಟರ್ ಕೊಡ್ತಾರೆ. ಆದರೆ ಇಲ್ಲಿ ಸುಮಾರು 1 ತಾಸಿನವರೆಗೂ ತಮಗೆ ಸಂಪೂರ್ಣವಾಗಿ ಕಂಪ್ಯೂಟರ್ ಬರೋವರೆಗೂ ದಿನಕ್ಕೆ ಏನಪ್ಪ ಅಂದರೆ ತಮಗೆ ಕಂಪ್ಯೂಟರ್ನ ಸಂಪೂರ್ಣವಾಗಿ ನೀಡ್ತಾ ಇರ್ತಾರೆ. ತಬೀಗ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ರೈಟ್ ಟು ಲಿವ್ ಎನ್ ಜಿ ಒ ವತಿಯಿಂದ ನಾಳೆ ಉದ್ಘಾಟನೆಗೊಳ್ಳಲಿರುವಂಥ ಒಂದು ಕಂಪ್ಯೂಟರ್ನ ಲ್ಯಾಬ್ನ ಒಳಗಡೆ ಇದ್ದೀವಿ, ಯಾವ ರೀತಿಯಾಗಿ ಒಂದು ಸಿಸ್ಟಮನ್ನು ಇಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಷ್ಟೆಲ್ಲ ಸಿಸ್ಟಮನ್ನು ನೋಡಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಮಾತು ಬರುತ್ತೆ, ಏನಪ್ಪ ಅಂದರೆ ಹಾಗಾದರೆ ಇಲ್ಲಿ ಫೀಸ್ ಕೂಡ ಜಾಸ್ತಿ ಇರ್ಬೋದು. ಹೌದು ವೀಕ್ಷಕರೇ, ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ, ಏನೂ ಇಲ್ಲ, ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಏನಂದರೆ ನೀವು ಕೇವಲ ಒಂದು ಉದ್ಯೋಗವನ್ನು ಪಡೆಯೋಕ್ಕೋಸ್ಕರ, ನೀವು ಒಂದು ಜಾಬನ್ನು ಹೋಲ್ಡರ್ ಮಾಡೋಕ್ಕೋಸ್ಕರ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಒಂದು ಚಾರ್ಜಸ್ ಇಲ್ಲದೇ ಸಂಪೂರ್ಣವಾಗಿ ನೀವು ಕೇವಲ ಒಂದು ಡಾಕ್ಯುಮೆಂಟ್, ಒಂದು ಫಾರ್ಮನ್ನು ಕೊಡೋದ್ರ ಮೂಲಕವಾಗಿ ಉಚಿತವಾಗಿ ನೀವು ಕಂಪ್ಯೂಟರನ್ನು ಕಲಿಯಬಹುದು. ಅಲ್ಲದೇ ಮಹಿಳೆಯರಿಗಾಗಿ, ವಿಶೇಷವಾಗಿ ಮಹಿಳೆಯರಿಗಾಗಿ ಏನಪ್ಪ ಅಂತಂದರೆ ಒಂದು ಟೈಲರಿಂಗನ್ನು, ವಿಶೇಷವಾಗಿ ಹಲವಾರು ಬಾರಿ ಏನಪ್ಪ ಅಂದರೆ ಬಹಳಷ್ಟು ಜನ ಈ ರೈಟ್ ಟು ಲಿವ್ದವರಿಗೆ ಕಳೆದ ಬಾರಿ ಏನಪ್ಪ ಅಂದರೆ ಕಂಪ್ಯೂಟರ್ ಕೋರ್ಸನ್ನು ಮಾಡಿದ್ರು. ಅಲ್ಲದೇ ಈ ಬಾರಿ ಏನಪ್ಪ ಅಂದರೆ ಒಂದು ಮಹಿಳೆಯರಿಗಾಗಿ ವಿಶೇಷವಾಗಿ ಕೆಲವೊಂದು ಮಹಿಳೆಯರು ಏನು ಮಾಡ್ತಾರೆ, 10ನೇ ತರಗತಿ ಕಲ್ತಿರ್ತಾರೆ, PUC ಕಲ್ತಿರ್ತಾರೆ, ಅಲ್ಲದೇ ಮನೆಯಲ್ಲೇ ಕುಂತಿರುವಂಥ ಗೃಹಿಣಿಯರು ಇರ್ತಾರೆ. ಬಹಳಷ್ಟು ಜನರಿಗೆ ಏನಪ್ಪ ಅಂದರೆ ನಾನು ಕೂಡ ಟೈಲರಿಂಗ್ ಕಲಿಬೇಕು, ನಾನು ಕೂಡ ಏನಾದ್ರು ಹವ್ಯಾಸ ಮಾಡಬೇಕು ಅನ್ನುವಂಥ ಹಂಬಲವಿರುತ್ತೆ. ಅಂಥವರಿಗೋಸ್ಕರ ಏನಪ್ಪ ಅಂದರೆ ರೈಟ್ ಟು ಲಿವ್ ಎನ್ ಜಿ ಒ ವತಿಯಿಂದ ಏನಪ್ಪ ಅಂದರೆ ಸಂಪೂರ್ಣವಾಗಿ ಉಚಿತವಾಗಿ ಏನಪ್ಪ ಅಂದರೆ ನೀಡಲಾಗ್ತಾ ಇದೆ. ಸೊ ಇದು ಬಂದುಬಿಟ್ಟು ಇಲ್ಲಿ ಮಷಿನ್ಗಳನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ, ಇದು ಒಂದು ಬೇಸಿಕ್ ಆಗಿರುವಂಥ ಮಷಿನ್. ಏನಂದರೆ ಪ್ರಥಮವಾಗಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಒಂದು ಟೈಲರಿಂಗನ್ನು ಮಾಡಬೇಕು, ಯಾವ ರೀತಿಯಾಗಿ ಆ ಬಟ್ಟೆಗಳನ್ನು ಇದು ಮಾಡಬೇಕು ಅನ್ನೋದರ ಬಗ್ಗೆ ಬೇಸಿಕ್ ಆಗಿ ಕೊಡುವಂಥದ್ದು. ನಂತರ ಸ್ಟೆಪ್ನಲ್ಲಿ ಏನಪ್ಪ ಅಂದರೆ ಈ ರೀತಿಯಾದಂಥ ಒಂದು ಮಷಿನ್ಗಳು ಬರುತ್ತವೆ. ಈ ಮಷಿನ್ನಲ್ಲಿ ಏನಪ್ಪ ಅಂದರೆ ತಾವು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಒಂದು ಗೃಹಿಣಿಯರಿದ್ದರೆ, ಮಹಿಳೆಯರಿದ್ದರೆ ಅವರೇನಪ್ಪ ಅಂದರೆ 10ನೇ ಆಗಿರ್ಬೋದು, PUC ಆಗಿರ್ಬೋದು, ಮುಂತಾದವುಗಳಾಗಿರ್ಬೋದು, ಕಲಿತು ನಾನು ಮುಂದೆ ಏನು ಮಾಡಲಿ ಏನಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಈ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಕೇಳಿರ್ತಾರೆ, ಅದನ್ನು ಕೂಡ ಏನಪ್ಪ ಅಂದರೆ ಸಂಪೂರ್ಣವಾಗಿ ಉಚಿತ ರೀತಿಯಲ್ಲಿ ಏನಪ್ಪ ಅಂದರೆ ರೈಟ್ ಟು ಲಿವ್ ಎನ್ ಜಿ ಒ ವತಿಯಿಂದ ನೀಡಲಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ತಡ ಯಾಕೆ, ಇದರ ಸಂಪೂರ್ಣವಾದಂಥ ಮಾಹಿತಿ ಮತ್ತು ನಾಳೆ ಉದ್ಘಾಟನೆಗೊಳ್ಳಲಿರುವಂಥ ಈ ರೈಟ್ ಟು ಲಿವ್ನ ಏನಂದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲು, ಮತ್ತು ಈ ಭಾಗದಲ್ಲಿ ಕಳೆದ ಬಾರಿ ಏನಪ್ಪ ಅಂದರೆ ಹಲವಾರು ಜನರಿಗೆ ಕನ್ನಡಕವನ್ನು, ಅಂದರೆ ಕನ್ನಡಕ ಮತ್ತಲ್ಲದೇ ಆಪರೇಷನನ್ನು ಎನ್ ಜಿ ಒ ವತಿಯಿಂದ, ಅಂದರೆ ರೈಟ್ ಟು ಲಿವ್ ವತಿಯಿಂದ ಮಾಡಿಸಲಾಗಿದೆ. ಈ ಬಾರಿ ಏನಪ್ಪ ಅಂದರೆ ಈ ರೀತಿಯಾದಂಥ ಮಷಿನ್ಗಳನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರಿಗೆ ಒಂದು ಅನುಕೂಲ, ಉದ್ಯೋಗಕ್ಕಾಗಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇದರ ಬಗ್ಗೆ ನಾಳೆ ಯಾವೆಲ್ಲ ಕಾರ್ಯಕ್ರಮ ಇದೆ ಮತ್ತು ಯಾರ್ಯಾರೆಲ್ಲ ಭಾಗಿಯಾಗೋರಿದ್ದಾರೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಜೊತೆ ರೈಟ್ ಟು ಲಿವ್ನ ಎನ್ ಜಿ ಒ ಅವ್ರ ಜೊತೆ ಕೋಆರ್ಡಿನೇಟರ್ ಜೊತೆ ನಾವು ಮಾತಾಡೋಣ. ಕೂಡಲು ರೈಟ್ ಟು ಲಿವ್ನ ಎನ್ ಜಿ ಒನ ಏನಪ್ಪ ಅಂದರೆ ಈ ಭಾಗದ ಮ್ಯಾನೇಜರ್ ಆಗಿರುವಂಥ ವೀರೇಶ್ ಸೊಂಡೆ ಅವರು, ಅವರ ಧರ್ಮಪತ್ನಿ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ತಮಗೆ ನಮ್ಮ ಸುದ್ದಿವಾಹಿನಿ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ, ಯಾಕಂದರೆ ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಅಲ್ಲದೇ ಈಗ ಒಂದು ಮಹಿಳೆಯರಿಗೆ ಒಂದು ಮಷಿನನ್ನು ಏನಪ್ಪ ಅಂದರೆ ತರಬೇತಿಯನ್ನು ನೀಡ್ತಾ ಇದ್ದೀರಾ. ನಾಳೆ ಉದ್ಘಾಟನೆ ಕಾರ್ಯಕ್ರಮ ಇದೆ, ಯಾರೆಲ್ಲ ಬರೋರಿದ್ದಾರೆ, ಯಾವೆಲ್ಲ ಕಾರ್ಯಕ್ರಮ ಇದೆ, ಮತ್ತು ಈ ಕೋರ್ಸ್ನ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ. ಯಾ, ಖಂಡಿತ. ನಾನು ಮೊಟ್ಟ ಮೊದಲು ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೈಟ್ ಟು ಲಿವ್ ಇಲ್ಲಿ ಹೇಗೆ ನಾವು ಇನ್ಸ್ಟಿಟ್ಯೂಟ್ ತೊಗೊಂಡಿವಿ ಅಂತ. ನಾನು ವೀರೇಶ್ ಸೊಂಡೆ ಅಂತ, ನಾನು ರೈಟ್ ಟು ಲಿವ್ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಇವರು ಸ್ನೇಹ ಅಂತ, ಇವರು ರೈಟ್ ಟು ಲಿವ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇವಾಗ
ಬೆಂಗಳೂರು ಮತ್ತು ಅದರ ಸುತ್ತಲೂ ನಾವು ಸುಮಾರು ಆಲ್ರೆಡಿ ಏನು ಎನ್ ಜಿ ಒ ವತಿಯಿಂದ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಾವು ಹುಮ್ನಾಬಾದಲ್ಲಿ ಒಂದು ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಅಥವಾ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಇನಿಷಿಯೇಟ್ ಮಾಡಿದ್ವಿ. ಅದೇ ರೀತಿಯಾಗಿ ನಾವು ಇವಾಗ ವೊಕೇಶ್ನಲ್ ಟ್ರೈನಿಂಗ್ ಅಂತ ಒಂದು ಹೊಸದಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಕಳೆದ ಒಂದು ವರ್ಷದಿಂದ ನೀವು ನೋಡಿರ್ಬೋದು, ಜಿ ಕೆ ನ್ಯೂಸ್ ಅವರು ನಮ್ಮನ್ನ ಇದನ್ನು ಪಬ್ಲಿಷ್ ಮಾಡಿದರು. ಕಳೆದ ವರ್ಷ ನಾವು ಒಂದು ಸ್ಮಾಲ್ ಆಗಿ ಆ್ಯಸ್ ಎ ಪೈಲೆಟ್ ಅಂತ ನಾವು ಒಂದು ಇದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಒಂದು 10 ಕಂಪ್ಯೂಟರಿಂದ ನಾವು ಫ್ರೀ ಕಂಪ್ಯೂಟರ್ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಬೇಸಿಕ್ ಕಂಪ್ಯೂಟರು, ಟ್ಯಾಲಿ ಮತ್ತು ಡಿ ಟಿ ಪಿ ಅಂತ ಕೋರ್ಸ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಇವಾಗ ನಾವು ಬೇಸಾಗಿಟ್ಕೊಂಡು ಅದರ ಮತ್ತು ಸುಮಾರು ಬೇಡಿಕೆಗಳು ನಮಗೆ ಬಂತು. ಏನಂದರೆ ನಮಗೆ ಸ್ಟ್ರೆಂತ್ ಜಾಸ್ತಿ ಆಯಿತು, ಸ್ಟೂಡೆಂಟ್ಸ್ಗಳು ಸುಮಾರು ಬರ್ತಾಯಿದ್ರು ಇಲ್ಲಿ. ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಂತ ನಾವು ಇನ್ನೂ 10 ಕಂಪ್ಯೂಟರ್ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಸೊ ಟೋಟಲಾಗಿ ಇವಾಗ ನಾವು ಎಟ್ ಎ ಟೈಮ್ ನಾವು 20 ಸ್ಟೂಡೆಂಟ್ನ ಟೀಚ್ ಮಾಡ್ಬೋದು. ಓವರಾಲ್ ಆಗಿ ನಮಗೆ ಒಂದು 60 ಸ್ಟೂಡೆಂಟ್ಸು ಓನ್ಲಿ ಕಂಪ್ಯೂಟರಲ್ಲಿದ್ದಾರೆ. ಅದ್ರ ಜೊತೆಗೆ ನಾವು ಇಲ್ಲಿ ಈ ಭಾಗದ ಮಹಿಳೆಯರಿಗೂ ಒಂದು ಸ್ವಯಂ ಉದ್ಯೋಗ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಉದ್ಯೋಗ ಪಡೆದುಕೊಳ್ಬೇಕಂತ ಅವ್ರನ್ನ ಸಹಾಯ ಆಗಲಿ ಅಂತ ನಾವು ಈ ವರ್ಷ ಮತ್ತೆ ಒಂದು ಹೊಸದಾಗಿ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅದನ್ನೇ ಟೈಲರಿಂಗ್. ಸೊ ಟೈಲರಿಂಗ್ ಮೇನ್ ಉದ್ದೇಶ ಏನು ಅಂದರೆ ಇಲ್ಲಿ ಈ ಹುಮ್ನಾಬಾದ್ ತಾಲೂಕು ಅಥವಾ ಬೀದರ್ ಜಿಲ್ಲೆಯಲ್ಲಿ ಬರುವಂಥ ಹೆಣ್ಮಕ್ಕಳು ಅವರು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗಲಿ ಅಂತ ನಾವು ಇದೊಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಕೋರ್ಸಲ್ಲಿ ಮೇನ್ ಏನಂದರೆ ಬೇಸಿಕ್ ಟೈಲರಿಂಗ್ ಇರುತ್ತೆ, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಎಂಬ್ರಾಯ್ಡಿಂಗ್ ಮತ್ತು ಪಿಕೋಫಾಲ್ ಅಂತಕ್ಕಂಥ ಹಲವು ಪ್ರೋಗ್ರಾಮ್ಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಸದ್ಯಕ್ಕೆ ನಾವು ಬೇಸಿಕ್ ಟೈಲರಿಂಗ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ಹೆಣ್ಮಕ್ಕಳು ಸ್ವಯಂ ಉದ್ಯೋಗ ಪಡ್ಕೊಳ್ಬೇಕು, ಜೊತೆಗೆ ಅವ್ರು ಯಾವುದೇ ಫ್ಯಾಕ್ಟ್ರಿ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ಬೋದು. ಸರ್, ಭಾಳಷ್ಟು ಮಹಿಳೆಯರಿಗೆ ಒಂದು ಡೌಟ್ ಇರುತ್ತೆ, ಏನಂದರೆ ತರಬೇತಿ ಕೊಡ್ತಾ ಇದ್ದಾರೆ ಅದ್ರ ಜೊತೆ ನಮಗೆ ಮಷಿನ್ನು ಕೊಡ್ತಾರೆ ಅಂತೇಳಿ ಏನಾದರೂ ಇರುತ್ತೆ. ಸೊ ಹೇಗಿದೆ ನಿಮ್ಮಲ್ಲಿ ಕೋರ್ಸ್? ಇದು ನಮ್ಮದು ಒಂದು ಯಾವುದೇ ಸಂಸ್ಥೆ ವತಿಯಿಂದ ಮಾಡ್ತಿರೋದ್ರಿಂದ ನಾವು ಸದ್ಯಕ್ಕೆ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ, ಅವ್ರನ್ನ ಸ್ಕಿಲ್ ಡೆವಲಪ್ ಮಾಡ್ತಾ ಇದ್ದೀವಿ. ಅಂದರೆ ಟೋಟಲ್ ತರಬೇತಿ ಮಾಡ್ತಾ ಇದ್ದೀವಿ. ಆದರೆ ಮುಂದಿನ ನಮಗೆ ಸ್ಪಾನ್ಸರ್ಸ್ ಯಾರಾದರೂ ಸಿಕ್ಕರೆ ನಾವು ಅದು ಅವರಿಗೆ ಮುಂದಿನ ದಿನಗಳಲ್ಲಿ ಮಷಿನ್ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು, ಬಟ್ ಇವಾಗ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ತರಬೇತಿ ಮಾಡ್ತಾ ಇದ್ದೀವಿ. ಸರ್, ನಾಳೆ ಕಾರ್ಯಕ್ರಮ ಇದೆ, ಉದ್ಘಾಟನೆಗಳಲ್ಲಿದೆ, ಯಾರೆಲ್ಲ ಕಾರ್ಯಕ್ರಮದಲ್ಲಿ ಮತ್ತು ಏನೇನೆಲ್ಲ ಇರುತ್ತೆ? ಯಾ, ಈಗಾಗಲೇ ನೀವು ನೋಡ್ದಂಗೆ ನಾವು ಒಂದು ಎಲ್ಲ ನಮ್ಮ ಸೆಂಟ್ರನ್ನ ಫುಲ್ ಡೆವಲಪ್ ಪ್ಲಸ್ ಡೆಕೋರೇಟ್ ಮಾಡಿದ್ದೀವಿ. ಯಾಕಂದರೆ ಇದು ನಾಳೆ ನಮಗೆ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ. ಈ ಇನಾಗ್ರೇಷನ್ ಮುಖ್ಯ ಉದ್ದೇಶ ಏನಂದರೆ ಒಂದು ಸ್ಟಾರ್ಟಪ್ ಮಾಡೋಣ ಅಂತ. ಕ್ಲಾಸ್ಗಳು ಸ್ಟಾರ್ಟ್ ನಾಳೆಯಿಂದ ಆಗುತ್ತೆ ಇಲ್ಲಿ. ಸೊ ಅದನ್ನು ಉದ್ದೇಶ ಇಟ್ಕೊಂಡು ನಾವು ನಾಳೆ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಈ ಇನಾಗ್ರೇಷನ್ಗೆ ನಮಗೆ ಲೋಕಲ್ಲಾಗಿ ಹಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲನೂ ನಮಗೆ ಕೈ ಜೋಡಿಸಿ ನಾಳೆ ಅದನ್ನು ಉದ್ಘಾಟನೆಗೆ ಬರಲಿದ್ದಾರೆ. ಸೊ ನೀವು ಎಲ್ಲರನ್ನ ನಾಳೆ ಉದ್ಘಾಟನೆ ಮಾಡುವಂತ ನೋಡ್ಬೋದು ಸರ್. ಮತ್ತು ತಮ್ಮ ಎನ್ ಜಿ ಒದು ಯಾರಾದರೂ ಅಧಿಕಾರಿ? ಹಾಂ, ವಿಶೇಷವಾಗಿ ಲೋಕಲ್ ಲೀಡರ್ಸ್ ಮತ್ತು ಅಧಿಕಾರಿ ಅಲ್ಲದೆ ನಮ್ಮದು ಸಂಸ್ಥೆಯ ಡೈರೆಕ್ಟರ್ ಆದಂಥ ಟಿ ವಿ ಶ್ರೀಧರ್ ಅವರು ನಾಳೆ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವರು ಇಲ್ಲಿ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾರೆ. ಮತ್ತು ನಾನು ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೆಂಗಳೂರಿಂದ ಇಷ್ಟು ದೂರ ಬಂದು ನಮ್ಮ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿ ಮತ್ತು ಅದನ್ನು ಡೇ ಬೈ ಡೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಆದರೂ ಅವರು ನಮ್ಮ ಕೋರಿಕೆಗೆ ಒಂದು ಇದು ಕೊಟ್ಟು ಅಪ್ರೂವಲ್ ಕೊಟ್ಟು ಇಲ್ಲಿಗೆ ಪ್ರೋಗ್ರಾಮ್ ನಮಗೆ ಸಕ್ಸಸ್ ಮಾಡೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರೈಟ್ ಟು ಲಿವ್ ಸಂಸ್ಥೆಯ ಇನ್ನೊಬ್ಬರು ಅಂದರೆ ಸಂಸ್ಥಾಪಕರಾದ ರಘುರಾಮ್ ಕೋಟೆ ಅಂತ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅಲ್ಲದೇ ಈಗ ತಮ್ಮಲ್ಲಿ ನಾಳೆ ಜಾಯ್ನಿಂಗ್ ಕೋರ್ಸ್ ಆಗಬೇಕಾದ್ರೆ ಒಂದು ಮಹಿಳೆಯರಾಗಿರ್ಬೋದು, ಒಂದು ಕಂಪ್ಯೂಟರ್ ಕಲಿಯೋರೇ ಆಗಿರ್ಬೋದು, ಅವ್ರ ಮಿನಿಮಮ್ ಕ್ವಾಲಿಫಿಕೇಷನ್, ಏಜು, ಲಿಮಿಟು ಏನಾದರೂ ಹೀಗಿದೆಯಾ ಕಂಡೀಷನ್? ಹಾಂ, ಇವಾಗ 2 ಕೋರ್ಸ್ ಇರುವುದರಿಂದ ಕಂಪ್ಯೂಟರ್ಗೆ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಮಾಡ್ಕೊಂಡಿದ್ದೀವಿ SSLC, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ಟೈಪಿಂಗ್ ಇರುತ್ತೆ, ಇಂಗ್ಲೀಷ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ SSLC ಅಂತ ನಾವು ಮಿನಿಮಮ್ ಮಾಡ್ಕೊಂಡಿದ್ವಿ. ಆ್ಯಂಡ್ 18 ಇಯರ್ಸ್ ಆ್ಯಂಡ್ ಅಬೌವ್ ಅಂತ, 18 ಇಯರ್ಸು 45 ಇಯರ್ಸ್ ಅವರು ಯಾರಾದರೂ ಬಂದು ನಾವು ಕೋರ್ಸ್ ತೊಗೋಬೋದು ಇಲ್ಲಿ ಕಂಪ್ಯೂಟರ್ಗೆ. ಅದೇ ಥರ ಟೈಲರಿಂಗಿಗೆ ಯಾವುದೇ ರೀತಿಯ ಏನು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಇಲ್ಲ. ಆ್ಯಸ್ ಎ ಹೌಸ್ ವೈಫ್ ಆಗಿ ಅವರು ಬಂದು ಇದು ತೊಗೋಬೋದು. ಓನ್ಲಿ ಇಸ್ ಅವರು 18 ಇಯರ್ಸ್ ಅಬೌವ್ ಇರಬೇಕು. ಸುದೀನಿಷ್ಟು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೆ ಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ CV ಯೊಂದಿಗೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
8494951009.